Dear students, welcome to Karnataka LMS, an initiative of Department of Collegiate Education. Myself, Salma Banu, Assistant Professor, Department of Sociology from Dr. S. Gopal Raju, Government First Grade College, Anekal. In this series of lecture on Chapter 2, Family, I continue with Session 13, focusing on family, its meaning, definition, and characteristics. Vidyarthigale, ಎರಡನೆಯ ಅಧ್ಯಾಯದ ಕುಟುಂಬ ಎಂಬ ಸಾಮಾಜಿಕ ಸಂಸ್ಥೆವನ್ನು ಕುರಿತು ಇದರ ಅರ್ಥ ವ್ಯಾಖ್ಯೆಗಳು ಹಾಗೂ ಲಕ್ಷಣಗಳನ್ನು ನಾವು ಈ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ಕುಟುಂಬವು ಯಾವುದೇ ಸಮಾಜದಲ್ಲಿ ಕಂಡುಬರುವ ಚಿಕ್ಕ ಮತ್ತು ಪ್ರಮುಖ ಪ್ರಾಥಮಿಕ ಘಟಕ. ಇದು ಮೂಲ ಸಾಮಾಜಿಕ ಸಂಸ್ಥೆ. ಫ್ಯಾಮಿಲಿ ಇಸ್ ದ ಮೋಸ್ಟ್ ಸ್ಮಾಲೆಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರಿ ಯೂನಿಟ್ ಫೌಂಡ್ ಇನ್ ಎನಿ ಸೊಸೈಟಿ. ಇಟ್ ಈಸ್ ಅ ಬೇಸಿಕ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. It is the most simplest and elementary group found in any society. It is the first and the most immediate social environment to which a child is exposed to. Yavde samajadalli kandu barva sarala hagu prathamika gumpu kutumba maguvannu bahiranga padisuva modalu mattu takshanada samajika vatavaranavagide. ತಂದೆ ತಾಯಿ ಮತ್ತು ಒಂದು ಅಥವಾ ಹೆಚ್ಚಿನ ಮಕ್ಕಳನ್ನು ಒಳಗೊಂಡಿರುವ ಸಾಮಾಜಿಕ ಗುಂಪು ಸಮಾಜದಲ್ಲಿನ ವ್ಯಕ್ತಿಗಳ ಜೀವನದ ಮೇಲೆ ಪರಿಣಾಮ ಬೀರುವ ಎಲ್ಲ ಗುಂಪುಗಳಲ್ಲಿ ಮಗು ತನ್ನ ಮೂಲ ವಾತಾವರಣಗಳನ್ನು ಬಳಸಿಕೊಳ್ಳುವುದು ಕುಟುಂಬವಾಗಿದೆ. ಇಟ್ ಈಸ್ ಎ ಸೋಷಿಯಲ್ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ಫಾದರ್ ಮದರ್ ಆ್ಯಂಡ್ ಒನ್ ಆರ್ ಮೋರ್ ಚಿಲ್ಡ್ರನ್. ಆಫ್ ಆಲ್ ದ ಗ್ರೂಪ್ಸ್ ದಟ್ ಎಫೆಕ್ಟ್ ದ ಲೈಫ್ಸ್ ಆಫ್ ಎನ್ ಇಂಡಿವಿಜುವಲ್ ಇನ್ ಸೊಸೈಟಿ. ಇಟ್ ಈಸ್ ಎ ಫ್ಯಾಮಿಲಿ ದಟ್ ದ ಚೈಲ್ಡ್ ಡೆವಲಪ್ಸ್ ಇಸ್ ಬೇಸಿಕ್ ಆಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್. ಸೋಷಿಯಾಲಜಿಸ್ಟ್ ಹಾವ್ ಬೀನ್ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಬಿಕಾಸ್ ಇಟ್ ಈಸ್ ಅ ಫ್ಯಾಮಿಲಿ ವಿಚ್ ಈಸ್ ದ ಮೋಸ್ಟ್ ಬೇಸಿಕ್ ಸೋಷಿಯಲ್ ಯೂನಿಟ್ ಇನ್ ವಿಚ್ ದ ಎಂಟೈರ್ ಸೊಸೈಟಿ ಈಸ್ ಬಿಲ್ಟ್ ಅಪಾನ್. ಸಮಾಜಶಾಸ್ತ್ರಜ್ಞರು ಹೆಚ್ಚಿನ ಆಸಕ್ತಿಯಿಂದ ವಿವಾಹ ಮತ್ತು ಕುಟುಂಬದ ಸಂಸ್ಥೆಯ ನಡುವಿನ ಸಂಬಂಧಗಳ ಮೇಲೆ ಅಧ್ಯಯನಗಳನ್ನು ನಡೆಸಿದ್ದಾರೆ. ಏಕೆಂದರೆ ಕುಟುಂಬ ಸಮಾಜವನ್ನು ನಿರ್ಮಿಸುವ ಅತ್ಯಂತ ಮೂಲಭೂತ ಸಾಮಾಜಿಕ ಘಟಕವಾಗಿದೆ. ಕುಟುಂಬವು ಸಾಮಾಜಿಕವಾಗಿ ಗುರುತಿಸಲ್ಪಟ್ಟ ಒಂದು ಗುಂಪು. ಸಾಮಾನ್ಯವಾಗಿ ಇದರ ಸದಸ್ಯರು ರಕ್ತ ಸಂಬಂಧ, ವಿವಾಹ, ಸಹವಾಸ ಅಥವಾ ದತ್ತು ಸೇರಿಕೊಳ್ಳುತ್ತದೆ. ತನ್ನ ಸದಸ್ಯರಲ್ಲಿ ಭಾವನಾತ್ಮಕ ಸಂಪರ್ಕವನ್ನು ರೂಪಿಸುತ್ತದೆ ಮತ್ತು ಅದು ಸಮಾಜದ ಆರ್ಥಿಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಫ್ಯಾಮಿಲಿ ಈಸ್ ಎ ಸೋಷಲಿ ರೆಕಗ್ನೈಸ್ಡ್ ಗ್ರೂಪ್ ಯೂಶುವಲಿ ಯುನೈಟೆಡ್ ಬೈ ಬ್ಲಡ್, ಮ್ಯಾರೇಜ್, ಕೋಹ್ಯಾಬಿಟೇಷನ್ ಆರ್ ಅಡಾಪ್ಷನ್, ವಿಚ್ ಫಾರ್ಮ್ಸ್ ಎನ್ ಎಮೋಷನಲ್ ಕನೆಕ್ಷನ್ ಅಮಾಂಗ್ ಇಟ್ಸ್ ಮೆಂಬರ್ಸ್ ಆ್ಯಂಡ್ ಇಟ್ ಸರ್ವ್ಸ್ ಆಸ್ ಎನ್ ಎಕನಾಮಿಕ್ ಯೂನಿಟ್ ಆಫ್ ಸೊಸೈಟಿ. ಲೆಟ್ ಅಸ್ ಲುಕ್ ಇನ್ ಟು ದ ಮೀನಿಂಗ್ ಆಫ್ ದ ಟರ್ಮ್ ಫ್ಯಾಮಿಲಿ. The word family has been derived from the Latin word familius, which refers to servant. In Roman law, the word family denotes a group of producers and slaves and other servants, as well as the members connected by a common descent or a marriage. Kutumba emba padavannu Latin moola padada familius artha sevaka. ರೋಮನ್ ಮತ್ತು ಇತರೆ ಸಮಾಜಗಳಲ್ಲಿ ಕುಟುಂಬ ಎಂಬ ಪದವು ಗುಲಾಮರು ಮತ್ತು ಇತರೆ ಸೇವಕರ ಗುಂಪುವನ್ನು ಸೂಚಿಸುತ್ತದೆ. ಸಾಮಾನ್ಯ ಮೂಲ ಅಥವಾ ವಿವಾಹದಿಂದ ಸಂಪರ್ಕ ಹೊಂದಿದ ಸದಸ್ಯರನ್ನು ಸೂಚಿಸುತ್ತದೆ. ಕುಟುಂಬವು ರಕ್ತ ಸಂಬಂಧ, ವಿವಾಹ ಅಥವಾ ದತ್ತು ಮುಖಾಂತರ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳ ಗುಂಪು. ಕುಟುಂಬವು ಗಂಡ, ಹೆಂಡತಿ ಮತ್ತು ಮಕ್ಕಳಿಂದ ಕೂಡಿದ ಜೈವಿಕ ಹಾಗೂ ಸಾಮಾಜಿಕ ಘಟಕವಾಗಿದೆ. ಫ್ಯಾಮಿಲಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಗ್ರೂಪ್ ಆಫ್ ಟೂ ಆರ್ ಮೋರ್ ಪರ್ಸನ್ಸ್ ಹೂ ಹ್ಯಾವ್ ಬೀನ್ ರಿಲೇಟೆಡ್ ಬೈ ಮ್ಯಾರೇಜ್, ಬರ್ತ್ ಆರ್ ಅಡಾಪ್ಷನ್, ಹೂ ಲಿವ್ ಟುಗೆದರ್. ಆಕ್ಮನನಿ ನಿಮ್ಕಫ್ ಸೇಸ್ ಫ್ಯಾಮಿಲಿ ಈಸ್ ಮೋರ್ ಆರ್ ಲೆಸ್ ಎ ಡ್ಯೂರೇಬಲ್ ಅಸೋಸಿಯೇಷನ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ವಿತ್ ಆರ್ ವಿತೌಟ್ ಚೈಲ್ಡ್, ಎ ಮ್ಯಾನ್ ಆರ್ ಎ ವುಮನ್ ಅಲೋನ್ ವಿತ್ ಚಿಲ್ಡ್ರನ್. ಅಕಾರ್ಡಿಂಗ್ ಟು ಇಲಿಯಟ್ ಆ್ಯಂಡ್ ಮೆರಿಲ್, Family is a biological social unit which is composed of husband, wife and children. Characteristics of family. Kutumbada lakshanagalannu eradu pravargagalalli vingadisabahudu. Samanya lakshanagalu hagu vishesha lakshanagalu. General characteristics of family. A mating relationship.
Family comes into existence when a man and a woman establish a mating relationship between them. This relationship may be for a shorter duration or for a lifelong. When the marital relations break up, the family disintegrates. Selection of mates. Wife or husband may be selected by parents or by the elder or by the choices left to the individuals. It is a form of marriage. Mating relationship is established through the institution of marriage. Marriage is an institutional arrangement made by the society according to which individuals establish a marital relationship among themselves. It is a system of nomenclature. Kutumba namasuchakada vyavasthe endu karibahudu. Every family has its own name and it has its own system of reckoning and reasoning. Idunu vamshavannu patehachuva marga. It is a way of tracing a descent. Every family has its own mode of tracing a descent. Descent is a social recognition of a biological relationship between the individuals. It may be traced through patrilineal or a matrilineal, or it can be by both the lines. It is a common habitation. Family requires a home or a household for its living. Without a place of dwelling, the childbearing and the child rearing cannot be adequately performed. It is an economic provision. Every family needs an economic provision in order to satisfy their basic economic needs. Family provides a satisfaction of economic needs to its members. Let us look into the special characteristic features of family. Kutumbada vishesha lakshanagalu sarvartikate. ಇದು ಒಂದು ಸಾರ್ವತ್ರಿಕ ಸಂಸ್ಥೆಯಾಗಿ ಎಲ್ಲ ಸಮಾಜದಲ್ಲಿ ಕಂಡುಬರುವ ಸಂಸ್ಥೆ. ಯೂನಿವರ್ಸಾಲಿಟಿ, ಬೀಯಿಂಗ್ ಯೂನಿವರ್ಸಲ್ ಫೌಂಡ್ ಇನ್ ಆಲ್ ಟೈಪ್ಸ್ ಆಫ್ ಸೊಸೈಟಿ. ಇಟ್ ಹ್ಯಾಸ್ ಎ ಎಮೋಷ್ನಲ್ ಬೇಸಿಸ್, ಭಾವನಾತ್ಮಕ ನೆಲೆವನ್ನು ಹೊಂದಿದೆ. ಚಿಕ್ಕ ಗಾತ್ರ, ಗಂಡ, ಹೆಂಡತಿ ಮತ್ತು ಅವರ ಮಕ್ಕಳು. ಇಟ್ ಈಸ್ ಎ ಸ್ಮಾಲ್ ಇನ್ ಸೈಜ್ ಇನ್ ವಿಚ್ ಇಟ್ ಈಸ್ ಕಂಪೋಸ್ಡ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ದೇರ್ ಚಿಲ್ಡ್ರನ್. ಇಟ್ ಹ್ಯಾಸ್ ಎನ್ ಇನ್ಫ್ಲೂಯೆನ್ಸ್ ಆನ್ ಇಂಡಿವಿಜುವಾಲಿಟಿ, ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀಳುತ್ತದೆ. ಶಾಶ್ವತ ಮತ್ತು ತಾತ್ಕಾಲಿಕ ಸ್ವಭಾವವನ್ನು ಹೊಂದಿರುವ ಸಂಸ್ಥೆ. ಪರ್ಮನೆಂಟ್ ಆ್ಯಂಡ್ ಎ ಟೆಂಪರರಿ ನೇಚರ್. ರೆಸ್ಪಾನ್ಸಿಬಿಲಿಟಿ ಆಫ್ ದ ಮೆಂಬರ್ಸ್, ಸದಸ್ಯರ ಜವಾಬ್ದಾರಿ. ಕುಟುಂಬದ ಎಲ್ಲ ಸದಸ್ಯರು ತನ್ನ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಸಾಮಾಜಿಕ ನಿಯಮಗಳಿಗೆ ಒಳಪಟ್ಟಿದೆ, ಸೋಷಿಯಲ್ ರೆಗ್ಯುಲೇಷನ್ಸ್. ಇಟ್ ಈಸ್ ಎ ನ್ಯೂಕ್ಲಿಯರ್ ಪೊಸಿಷನ್ ಇನ್ ದ ಸೋಷಿಯಲ್ ಸ್ಟ್ರಕ್ಚರ್. ಸಮಾಜದ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ. ಕುಟುಂಬವು ಸಾರ್ವತ್ರಿಕ ಗುಂಪು. ಇದು ಪ್ರಾಚೀನ ಅಥವಾ ಆಧುನಿಕ ಎಲ್ಲ ಪ್ರಕಾರದ ಸಮಾಜಗಳಲ್ಲಿ ಯಾವುದಾದರೂ ರೂಪದಲ್ಲಿ ಕಂಡುಬರುತ್ತದೆ. ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಕುಟುಂಬವು ಪ್ರಮುಖ ಗುಂಪು. ಇದು ಸಾಮಾಜಿಕ ಸಂಸ್ಥೆಯಾಗಿ ಎಲ್ಲ ಸಂಘಟನೆಗಳು ಎಲ್ಲ ಗುಂಪುಗಳ ಕೇಂದ್ರ ಘಟಕ ಆಗಿದೆ. ಫ್ಯಾಮಿಲಿ ಈಸ್ ಎ ಯೂನಿವರ್ಸಲ್ ಗ್ರೂಪ್. ಇಟ್ ಈಸ್ ಫೌಂಡ್ ಇನ್ ಆಲ್ ದ ಫಾರ್ಮ್ಸ್, ಆಲ್ ಟೈಪ್ಸ್ ಆಫ್ ಸೊಸೈಟೀಸ್, ವೆದರ್ ಪ್ರಿಮಿಟಿವ್ ಆರ್ ಮಾಡರ್ನ್. ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಗ್ರೂಪ್ ಆಫ್ ಎನಿ ಇಂಡಿವಿಜುವಲ್ಸ್ ಲೈಫ್. ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಪರ್ಫಾರ್ಮ್ಸ್ ಆಸ್ ಅ ನ್ಯೂಕ್ಲಿಯಸ್ ಆಫ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ಸ್ ಆ್ಯಂಡ್ ಗ್ರೂಪ್ಸ್. ಥ್ಯಾಂಕ್ ಯು.